ಸಾಕಷ್ಟು ಕಥೆಗಳನ್ನ ಹೇಳ್ತಾನೆ ಅದ್ರ ಬಗ್ಗೆ, ಮೆಡಿಸಿನಲ್ ಕ್ರೀಪರ್ ಬಗ್ಗೆ, ಆ ಬಳ್ಳಿ ಬಗ್ಗೆ. ಎಲ್ಲ ಕಥೆನೂ ಅನ್ಬಿಲೀವಬಲ್ ಆಗಿರುತ್ತೆ, ಎಲ್ಲ ಸುಳ್ಳು ಕತೆ ಆಗಿರುತ್ತೆ. ಹಿ ಡಿಸ್ಕ್ರೈಬ್ಸ್ ದಟ್ ಕ್ರೀಪರ್ ಆಸ್ ಇಫ್ ಇಟ್ ಆಸ್ ಸಮ್ ಮ್ಯಾಜಿಕಲ್ ವ್ಯಾಲ್ಯೂಸ್, ಒಂದು ಮ್ಯಾಜಿಕ್ ಇದೆ ಅದರಲ್ಲಿ ಅನ್ನೋ ಥರ. ಅಷ್ಟು ಮಟ್ಟಿಗೆ ಅವರು ಸುಳ್ಳು ಕತೆಗಳನ್ನ ಹೇಳ್ತಾರೆ. ಆ ಕಥೆಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಈಸ್ ವಂಡರಿಂಗ್ ಲೈಕ್ ಆರ್ ಆಲ್ ದಿ ಸ್ಟೋರೀಸ್ ಟ್ರೂ, ಆ್ಯಂಡ್ ಯು ನೋ ಹಿ ಥಿಂಕ್ಸ್ ದಟ್ ಡಸ್ ವಾಟ್ ಇಸ್ ದ ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ದಿಸ್ ಮೆಡಿಸಿನಲ್ ಕ್ರೀಪರ್. ಡಸ್ ಇಟ್ ರಿಯಲಿ ವರ್ಕ್, ಡಸ್ ಇಟ್ ರಿಯಲಿ ಕ್ಯೂರ್ ಡಿಸೀಸಸ್, ಆರ್ ಈಸ್ ಇಟ್ ಲಿಮಿಟೆಡ್ ಓನ್ಲಿ ಟು ಸಚ್ ಫೇಕ್ ಸ್ಟೋರೀಸ್. ದೆನ್ ಮೂವಿಂಗ್ ಆನ್, ಪೂರ್ಣಚಂದ್ರ ತೇಜಸ್ವಿ ಟಾಕ್ಸ್ ಅಬೌಟ್ ಆನ್ ಎಕ್ಸ್ಪೆರಿಮೆಂಟ್. ಆಫ್ಟರ್ ಲಿಸ್ನಿಂಗ್ ಟು ಆಲ್ ದೀಸ್ ಸ್ಟೋರೀಸ್, ದೆನ್ ಅಗೇನ್ ಹಿ ಗೆಟ್ಸ್ ಟು ನೋ ಅಬೌಟ್ ಒನ್ ಮೋರ್ ಥಿಂಗ್. ಯು ನೋ, ಮಾರಾ ಇಸ್ ಡೆಡ್ ಬೈ ದ ಟೈಮ್ ನಾವ್. ಮಾರಾ ಇಸ್ ಡೆಡ್ ಆ್ಯಂಡ್ ಆಲ್ ದೀಸ್ ಮೆಡಿಸಿನಲ್ ಕ್ರೀಪರ್ ಸ್ಟೋರೀಸ್ ಹ್ಯಾವ್ ಸ್ಟಾಪ್ಡ್. ಬಟ್ ಒನ್ ಡೇ ಅಗೇನ್, ಆಫ್ಟರ್ ಅ ಲಾಂಗ್ ಟೈಮ್ ಆಫ್ಟರ್ ಮಾರಾಸ್ ಡೆತ್ ಆ್ಯಂಡ್ ಆಫ್ಟರ್ ಆಲ್ ದೀಸ್ ಸ್ಟೋರೀಸ್ ಟೋಲ್ಡ್ ಬೈ ಮಾರಾ, ಆಫ್ಟರ್ ಅ ಲಾಂಗ್ ಟೈಮ್ ಒನ್ಸ್ ಅಗೇನ್ ದೆರ್ ಇಸ್ ಒನ್ ಮೋರ್ ಪರ್ಸನ್ ಕಾಲ್ಡ್ ಅಪ್ಪಣ್ಣ. ಹೀ ಟೇಕ್ಸ್ ದಿಸ್ ಮೆಡಿಸಿನಲ್ ಕ್ರೀಪರ್ ಆ್ಯಂಡ್ ಟೈಸ್ ಇಟ್ ಟು ಅ ಟ್ರೀ. ಆ್ಯಂಡ್ ಆಸ್ ಯೂಶುವಲ್ ಪೂರ್ಣಚಂದ್ರ ತೇಜಸ್ವಿ ಆಸ್ಕ್ಸ್ ಹಿಮ್, ವೈ ಡು ಯು ಟೈ, ವಾಟ್ ಈಸ್ ದಿ ಯೂಸ್ ಆಫ್ ದಿಸ್ ಮೆಡಿಸಿನಲ್ ಕ್ರೀಪರ್. ಫರ್ ದಟ್ ಅಪ್ಪಣ್ಣ ಸಿಕ್ಸ್, I believe if you squeeze the juice of these leaves, milk becomes hard. So what is his explanation, Aparna's explanation? According to him, there is a different kind of beneficial value to this medicinal creeper. That is, if you squeeze it, the liquid na creeper the liquid na you squeeze maadi haal is vessel them, ಇಟ್ ಬಿಕಮ್ಸ್ ಹಾರ್ಡ್, ಅದು ಗಟ್ಟಿ ಆಗುತ್ತೆ ಅಂತ ಅಪ್ಪಣ್ಣ ಹೇಳ್ತಾನೆ. ಈ ಹಿಂದೆ ಇದ್ದಿದ್ದ ಸ್ಟೋರೀಸ್ ಎಲ್ಲ ಹೇಳಿದ್ಯಾರು, ಮಾರ. ಈಗ ಅಪ್ಪಣ್ಣ ಇನ್ನೊಂದು ಅವನ ಪ್ರಕಾರ ಅವನಿಗೆ ಗೊತ್ತಿರೋ ಕತೆ ಹೇಳ್ತಾ ಇದ್ದಾನೆ. ಈಗ ಪೂರ್ಣಚಂದ್ರ ತೇಜಸ್ವಿ ಅವರು ಅನ್ಕೋತಾರೆ ದಟ್ ಓಕೆ, ದಟ್ ಲೀವ್ ಮಸ್ಟ್ ಬಿ ಶೋರ್ ಸಾರ್ ಇನ್ ಟು ದ ಮಿಲ್ಕ್. ಸೊ ಸಾರ್ ಓನ್ಲಿ, ಇಫ್ ಯು ಮಿಕ್ಸ್ ಸಾರ್ ಇನ್ ಟು ದ ಮಿಲ್ಕ್, the milk naturally curdles and spoils. ನೀವು ಹುಳಿನ ಇಟ್ಟಿದ್ರೆ ಹಾಲಿಗೆ ಅದು ನ್ಯಾಚುರಲಿ ಸ್ಪಾಯ್ಲ್ ಆಗುತ್ತೆ, ಹಾಳಾಗುತ್ತೆ, ಕರ್ಡಲ್ಸ್ ಒಡ್ತೋಗುತ್ತೆ. ಸೊ ತೇಜಸ್ವಿ ಥಿಂಗ್ಸ್ ದಟ್ ಲೀಫ್, ದಟ್ ಕ್ರೀಪರ್ ಮಸ್ಟ್ ಹ್ಯಾವ್ ದಟ್ ದಿಸ್ ಸಾರ್ ಕ್ವಾಲಿಟಿ. ಸೊ ವೆನ್ ಯು ಆ್ಯಡ್ ಇಟ್ ಟು ದ ಮಿಲ್ಕ್ ನ್ಯಾಚುರಲಿ ಸ್ಪಾಯ್ಲ್ಸ್ ಆ್ಯಂಡ್ ಕರ್ಡಲ್ಸ್. ಬಟ್ ದೆನ್ ಹಿ ಡಿಸೈಡ್ಸ್ ಟು ಎಕ್ಸ್ಪೆರಿಮೆಂಟ್ ಇಟ್. ಹಿ ಡಿಸೈಡ್ಸ್ ದಟ್ he buys milk and goes to his friend who is a plant pathologist andre avu sasyagalanna study martare, sasyagalalli yenen roga irutte disease irutte annodanna avu study martare. So now Poonachandra Tejasvi decides to do an experiment. He takes milks and goes to his friend. All the other friends, they tease Tejasvi for doing this. Tejasvi's friends think that it is waste of time and there is no point in it. So they laughed at his who friends. Tejasvi or Snehitrella avanna nodi nagtare, yen experiment idu, nee fools tara aadta idira anta heltare. Adike Tejasvi avaru ankodare like once they decided to play the fools, they do not care if others are laughing. Once they fools aagi decide maadide andre bere avu nakre eno. And he carries on, he decides to do that experiment. What do they do? They take this leaf, they take this creeper and then milk. We put the milk and leaves into a mixer, switched it on. They put all of it, creeper madhe haalu mixer la kodu on martare, switched it on. So adu channa blend aagi mix aagutte. After some time, you know, they see that the milk looked just the same. There was no curdles. Adu ordo vidilla haalu. But after some time, they touched it. Avundu idella mix madirodu substance adana touch maartare. It had become firm and rubbery. When we inverted the vessel, the whole thing fell out like a molded crust. So, Appanna hel
ದ್ಯಾಟ್ ದಟ್ ಕ್ರೀಪರ್ ಆಲ್ಡನ್ಸ್ ಮಿಲ್ಕ್, ಅದು ಒಡ್ದೋಗಲ್ಲ, ಹಾಲು ಒಡ್ದೋಗಲ್ಲ, ಬಟ್ ಆದರೆ ಅದು ಗಟ್ಟಿ ಆಗುತ್ತೆ. ಸೊ ನೀವು ವೆಸಲ್ನ ಊಟ ಮಾಡಿದಾಗ ಅದು ರಬ್ಬರಿ ಥರ ಒಂದು ಸಬ್ಸ್ಟಾನ್ಸ್ ಥರ ಬೀಳುತ್ತೆ ಕೆಳಗೆ. ಸೊ ಒನ್ ಪಾಯಿಂಟ್ ಅಬೌಟ್ ದಿಸ್ ಕ್ರೀಪರ್ ಇಸ್ ಟ್ರೂ. ದೆನ್ ದಿಸ್ ಕ್ರೀಪರ್ ಹ್ಯಾಡ್ ಸಮ್ ಕ್ವಾಲಿಟೀಸ್. ನಾವು ಬಿಫೋರ್ ದಿಸ್ ವೆನೆವರ್ ತೇಜಸ್ವಿ ಹರ್ಡ್ ಮಾರಾ ಸ್ಟೋರೀಸ್, ತೇಜಸ್ವಿ ಥಾಟ್ ದ್ಯಾಟ್ ಇಟ್ ವಾಸ್ ಫೇಕ್, ಆಲ್ ಆಫ್ ದ ಸ್ಟೋರೀಸ್ ವರ್ ಕ್ರಿಯೇಟೆಡ್ ಬೈ ಮಾರಾ ಹಿಮ್ಸೆಲ್ಫ್. ಬಟ್ ಆಫ್ಟರ್ ದಿಸ್ ಇನ್ಸಿಡೆಂಟ್, ಆಫ್ಟರ್ ಡೂಯಿಂಗ್ ಅನ್ ಎಕ್ಸ್ಪೆರಿಮೆಂಟ್, ಹಿ ರಿಯಲೈಸಸ್ ದಟ್ ದಿಸ್ ಕ್ರೀಪರ್ ಇಸ್ ನಾಟ್ ಯೂಸ್ಲೆಸ್, ಇಟ್ ಡೂ ಹ್ಯಾವ್ ಕ್ವಾಲಿಟೀಸ್, ಸಮ್ ಕ್ವಾಲಿಟೀಸ್, ಅದಕ್ಕೂ ಒಂದಷ್ಟು ಕ್ವಾಲಿಟೀಸ್ ಇದೆ ಈ ಬಳ್ಳಿಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ದೆನ್ ದಿ ಅದರ್ ಡೇ ಒನ್ ಮೋರ್ ಇನ್ಸಿಡೆಂಟ್, ನೌ ಹಿ ವಿಲ್ ಬಿ ಟಾಕಿಂಗ್ ಅಬೌಟ್ ಕೃಷ್ಣ. ಕೃಷ್ಣ ಅನ್ನೋರು ಅವ್ರು ಹೊಲದಲ್ಲಿ ಮುಂಚೆ ಕೆಲಸ ಮಾಡ್ತಿದ್ರಂತೆ. ಒನ್ ಡೇ ಕೃಷ್ಣ ಗೋಸ್ ಟು ಮೀಟ್ ಪೂರ್ಣಚಂದ್ರ ತೇಜಸ್ವಿ. ಬಿಫೋರ್ ಹಿ ಯೂಸ್ ಟು ವರ್ಕ್ ಇನ್ ತೇಜಸ್ವಿಸ್ ಫಾರ್ಮ್, ನೌ ಹಿ ಆಫ್ಟರ್ ದ್ಯಾಟ್ ಈ ಸ್ಟಾರ್ಟೆಡ್ ಟು ಡ್ರೈವ್ ರಿಕ್ಷಾ, ಓಡಿಸ್ ಸ್ಟಾರ್ಟ್ ಮಾಡ್ತಾರೆ ರಿಕ್ಷಾನ. ಹಿ ಹ್ಯಾಡ್ ಸ್ಟಾಪ್ ವರ್ಕಿಂಗ್ ಇನ್ ದ ಎಸ್ಟೇಟ್ ಬಟ್ ವಾಸ್ ಡ್ರೈವಿಂಗ್ ಅ ರಿಕ್ಷಾ. ತೇಜಸ್ವಿ ಅವ್ರ ಎಸ್ಟೇಟಲ್ಲಿ ಕೆಲಸ ಸ್ಟಾಪ್ ಮಾಡಿ ರಿಕ್ಷಾ ಓಡಿಸ್ತಿರ್ತಾರೆ. ಅಪ್ಯಾರೆಂಟ್ಲಿ ವೆನ್ ಹಿ ಚೇಂಜಸ್ ಜಾಬ್ ಆಫ್ಟರ್ ಲಿವಿಂಗ್ ದ ಫಾರ್ಮ್ ಆ್ಯಂಡ್ ಸ್ಟಾರ್ಟೆಡ್ ಟು ಡ್ರೈವ್ ರಿಕ್ಷಾ, ದೆರ್ ವಾಸ್ ಅ ಪ್ರಾಬ್ಲಮ್ ವಿತ್ ಕೃಷ್ಣ, ದ್ಯಾಟ್ ಹಿ ದೆರ್ ವಾಸ್ ಅ ಹೆವಿ ಬ್ಲಡ್ ಲಾಸ್. ಹಿ ಹ್ಯಾಡ್ ನೋ ಅದರ್ ಚಾಯ್ಸ್, ಹಿ ಡಿಂಟ್ ನೋ ವಾಟ್ ಟು ಡೂ. ಕೃಷ್ಣ ಇಸ್ ಫ್ರಮ್ ಪುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ದೆನ್ ಹಿ ವಾಸ್ ಟೈರ್ಡ್ ಆಲ್ವೇಸ್ ಆ್ಯಂಡ್ ಬ್ರೀತ್ಲೆಸ್, ವೀಸಿಂಗ್, ಉಸಿರಾದ ತೊಂದರೆ. ದೆರ್ ಇಸ್ ಬ್ಲಡ್ ಫ್ಲೋ, ಬ್ಲಡ್ ಲಾಸ್, ಅವ್ರಿಗೆ ತುಂಬ ಬ್ಲಡ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ವಿತ್ ಅ ವೈಫ್ ಸ್ಮಾಲ್ ಚಿಲ್ಡ್ರನ್ ಅಟ್ ಹೋಮ್, ಐ ವಂಡರ್ಡ್ ಹೌ ಇ ಕುಡ್ ಮ್ಯಾನೇಜ್. ಕೃಷ್ಣ ಇಸ್ ಫ್ರಮ್ ಬೀಂಗ್ ಅ ಪುವರ್ ಮ್ಯಾನ್, ಹ್ಯಾಡ್ ವೈಫ್ ಆ್ಯಂಡ್ ಚಿಲ್ಡ್ರನ್ ಅಟ್ ಹೋಮ್, ದಟ್ ಟು ಸ್ಮಾಲ್ ಚಿಲ್ಡ್ರನ್. ಸೊ ಪೂರ್ಣಚಂದ್ರ ತೇಜಸ್ವಿ ವಂಡರಿಂಗ್ ಹೌ ಈಸ್ ಈ ರನ್ನಿಂಗ್ ಇಸ್ ಹೋಮ್, ದೇರ್ ಇಸ್ ನೋ ಅರ್ನಿಂಗ್, ಆಲ್ಸೋ ಹಿ ಹ್ಯಾಸ್ ಟು ಸ್ಪೆಂಡ್ ಸೋ ಮಚ್ ಮನಿ ಫಾರ್ ಇಸ್ ಮೆಡಿಕೇಶನ್. ಹಾಸ್ಪಿಟಲ್ ಖರ್ಚಿಗೆ ಅಷ್ಟೊಂದು ದುಡ್ಡು ಬೇರೆ ಕೊಡಬೇಕು, ದುಡ್ಡಿಲ್ಲ ಅವ್ರ ಹತ್ರ, ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಹಿ ಥಿಂಕ್ಸ್. ಸೊ ತೇಜಸ್ವಿ ಅವರು ಹಿ ಗಿವ್ಸ್ ಸಮ್ ಮನಿ ಟು ಕೃಷ್ಣ, ಸ್ವಲ್ಪ ಮಂದಿ ದುಡ್ಡು ಕೊಟ್ಟು ಕಳಿಸ್ತಾರೆ. ಹಾಸ್ಪಿಟಲ್ಗೆ ಹೋದರೆ ಸರ್ಜರಿ ಆಗಬೇಕು ಅಂತ ಡಾಕ್ಟರ್ ಹೇಳಿರ್ತಾರೆ ಕೃಷ್ಣಗೆ. ಸೊ ಕೃಷ್ಣ ಇಸ್ ಅಫ್ರೇಡ್, ಈಸ್ ವರಿಡ್ ಆ್ಯಂಡ್ ಸ್ಕೇರ್. ದೆನ್ ಇಸ್ ಒನ್ ಮಲಯಾಳಿ ಸಾಧು, ಸಾಧುಗಳ ಹತ್ರ ಇನ್ ಕಾಮನ್ ಹುಷಾರಿದ್ದಾಗ ಹೆದರು ಹೋಗ್ತಾರೆ, ಸಾಧುಗಳು ಕೂಡ ಔಷಧಿ ಕೊಡ್ತಾರೆ ಅಲ್ವಾ. ಸೊ ಕೃಷ್ಣಗೆ ಹಿ ಈಸ್ ಅಫ್ರೇಡ್, ಸ್ಕೇರ್ ಆಫ್ ಸರ್ಜರಿ. ಸೊ ದೆರ್ ವಾಸ್ ಅ ಮಲಯಾಳಿ ಸಾಧು, ಕೃಷ್ಣ ಈಗಿಂದನೂ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಿರ್ತಾನೆ. ಒನ್ಸ್ ಕೃಷ್ಣ ಹ್ಯಾಂಡ್ ಬಾಯ್ಲ್ಸ್, ಬಾಯ್ಲ್ಸ್ ಅಂದರೆ ಒಂಥರ ಕೆಂಪು ಗುಳ್ಳೆಗಳು, ಮೈ ತುಂಬ ಆಗಿರುತ್ತೆ, ದ್ಯಾಟ್ ಟೈಮ್ ಕೃಷ್ಣ ವೆಂಟ್ ಟು ದಿಸ್ ಮಲಯಾಳಿ ಸಾಧು ಆ್ಯಂಡ್ ದ್ಯಾಟ್ ಸಾಧು ಗೇವ್ ಅ ಮೆಡಿಕೇಶನ್. ಅವ್ರು ಏನು ಕೊಟ್ಟರು ಅಂದರೆ ಮೆಡಿಕೇಶನ್ ಐಡಿಯಾ, ಒಂದು ಟ್ರೀಟ್ಮೆಂಟ್ ಏನು ಕೊಟ್ಟರು ಅಂದರೆ, ದ ಬಾರ್ಕ್ ಆಫ್ ಸಮ್ ಟ್ರೀ ವಾಸ್ ಸಪೋಸ್ ಟು ಕ್ರಶ್ ಮಿಕ್ಸ್ ವಿತ್ ಡಕ್ಸ್ ಎಗ್ ಆ್ಯಂಡ್ ಈಟ್ ಫಾರ್ 10 ಡೇಸ್. ಅವ್ರಿಗೆ ಆ ಒಳ್ಳೆ ಒಳ್ಳೆ ಆದ ಟೈಮಲ್ಲಿ ಕೃಷ್ಣಗೆ ಮಲಯಾಳಿ ಸಾಧು ಕೊಟ್ಟಂಥ ಒಂದು ಪ್ಲಾನ್ ಏನಂದರೆ, ಈ ಬಾರ್ಕ್ ಆಫ್ ಸಮ್ ಟ್ರೀ ಅಂದರೆ ಯಾವುದೋ ಒಂದು ಮರದ ಒಂದು ಚಕ್ಕೆ, ಅದನ್ನು ಕೊಟ್ಟು ಇಟ್ ವಾಸ್ ಆಸ್ಕ್ಡ್ ಟು ಮಿಕ್ಸ್ ಇಟ್, ಆ ಚಕ್ಕೆನ ಟು ಮಿಕ್ಸ್ ಇಟ್ ವಿತ್ ಡಕ್ಸ್ ಎಗ್. ಡಕ್ ಎಗ್ ಇರುತ್ತಲ್ಲ ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿ ತಿನ್ನಬೇಕು ಅನ್ನೋದು ಇವನಿಗೆ ಕೊಟ್ಟಂತಹ ಒಂದು ಮೆಡಿಕೇಶನ್. ಆ್ಯಂಡ್ ಹೀ ಕಂಟಿನ್ಯೂಡ್ ದಿಸ್ ಟ್ರೀಟ್ಮೆಂಟ್ ಫಾರ್ 10 ಡೇಸ್ ಆ್ಯಂಡ್ ಇಟ್ ಡಿಡ್ ಕ್ಯೂರ್. ಈ ಸಾಧು ಹೇಳಿದಂಥ ಒಂದು ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಕೂಡ, ಅವ್ರು 10 ಡೇಸ್ ಈ ಥರ ತಿಂದಾಗ ಅವ್ರಿಗೆ ಅದು ಕ್ಯೂರ್ ಆಗುತ್ತೆ. ಸೊ ಈಗ ಏನು ಮಾಡ್ತಾನೆ ಕೃಷ್ಣ ಅದನ್ನು ನೆನೆಸ್ಕೊಂಡು, ನಾವು ಹಿ ಡಿಸೈಡ್ಸ್ ಟು ಗೋ ಬ್ಯಾಕ್ ಟು ದ್ಯಾಟ್ ಮಲಯಾಳಿ ಸಾಧು ಒನ್ಸ್ ಅಗೇನ್. ಅವ್ರಿಗೆ ಇರೋವಂಥ ಒಂದು ಬ್ಲೀಡಿಂಗ್ ಪ್ರಾಬ್ಲಮ್ ಇದೆಯಲ್ಲ, ಅದನ್ನು ಕ್ಯೂರ್ ಮಾಡ್ಕೊಳ್ಳೋಕೆ ಮಲಯಾಳಿ ಸಾಧು ಹತ್ರ ಹೋಗ್ತಾರೆ. ಆ್ಯಂಡ್ ಪೂರ್ಣಚಂದ್ರ ತೇಜಸ್ವಿ ಥಿಂಗ್ಸ್ ದ್ಯಾಟ್ ಕೃಷ್ಣ ಈಸ್ ಸಫರಿಂಗ್ ಫ್ರಮ್ ಪೈಲ್ಸ್, ಪೈಲ್ಸ್ ಆಗಿರ್ಬೋದು ಅವ್ರಿಗೆ ಅಂತ. ಟು ಟ್ರೀಟ್ ಪೈಲ್ಸ್ ಓನ್ಲಿ ದೆರ್ ಇಸ್ ಓನ್ಲಿ ಒನ್ ವೇ, ದಟ್ ಈಸ್ ಅಲೋಪತಿ. ಅಲೋಪತಿ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಸೈನ್ಸ್, ಅದರಿಂದ ಮಾತ್ರ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಅನ್ನೋದು ತೇಜಸ್ವಿ ಅವರಿಗೆ ಗೊತ್ತು. ಬಟ್ ಇವನು ಮಲಯಾಳಿ ಸಾಧು ಹತ್ರ ಹೋಗ್ತಾನೆ ಆ್ಯಂಡ್ ದಿಸ್ ಸಾಧು ಈಸ್ ಓಲ್ಡ್ ನೌ, ಅವರಿಗೆ ವಯಸ್ಸಾಗಿದೆ, ಹಿ ಕೆನಾಟ್ ಗೋ ಆ್ಯಂಡ್ ಸರ್ಚ್ ಫಾರ್ ದ ಲೀವ್ಸ್. ಸೊ ವಾಟ್ ಹೀ ಡಸ್,
described how that plant looks like to Krishna. Krishna ಏನೆ ಅವರು ಡಿಸ್ಕ್ರೈಬ್ ಮಾಡ್ತಾರೆ ಆ ಪ್ಲಾಂಟ್ ಹೇಗಿರುತ್ತೆ ಅಂತ. ಸೊ ಈಗ ಕೃಷ್ಣನೇ ಅದನ್ನ ಹುಡುಕ್ಬೇಕು. ಅಂಡ್ ಲಕ್ಕಿಲಿ ದ ಪ್ಲಾಂಟ್ ದಟ್ ಸಾಧು ಡಿಸ್ಕ್ರೈಬ್ ವಾಸ್ ದ ಮೆಡಿಸಿನಲ್ ಕ್ರೀಪರ್. ಸೊ ಕೃಷ್ಣ ತೇಜಸ್ವಿ ಅವರಿಗೆ ಹೇಳ್ದಾಗ ತೇಜಸ್ವಿ ಅವರಿಗೆ ಗೊತ್ತಾಗುತ್ತೆ, ಓಕೆ ದ ಪ್ಲಾಂಟ್ ದಟ್ ಕೃಷ್ಣ ಇಸ್ ಟಾಕಿಂಗ್ ಅಬೌಟ್ ಇಸ್ ನನ್ನ ದನ್ ದ ಮೆಡಿಸಿನಲ್ ಕ್ರೀಪರ್. ದ ಕ್ರೀಪರ್ ದಟ್ ಯುನೋ ಮಾರ ಯೂಸ್ ಟು ಟೈ ಅರೌಂಡ್ ದ ಟ್ರೀ. ಸೊ ಈಗ ತೇಜಸ್ವಿ ಅವರಿಗೆ ಗೊತ್ತಾಗಿ ಅವ್ರು ಹೆಲ್ಪ್ ಮಾಡ್ತಾರೆ. ಹಿ ಟುಕ್ಸ್ ಹಿಮ್ ಅಲಾಂಗ್ ವಿತ್ ಹಿಮ್ ಆ್ಯಂಡ್ ಹೆಲ್ಪ್ಸ್ ಹಿಮ್ ಟು ಫೈಂಡ್ ದಟ್ ಕ್ರೀಪರ್. ಆ ಕ್ರೀಪರ್ನ ಹುಡುಕ್ಕೊಡ್ತಾರೆ. ದೆನ್ ದ ನೆಕ್ಸ್ಟ್ ಡೇ ಐ ಸಾ ಕೃಷ್ಣ ಗ್ರೌಂಡ್ ದಿಸ್ ರೂಟ್ ಡ್ರ್ಯಾಂಕ್ ಇಟ್ ವಿತ್ ಮಿಲ್ಕ್. ಅದನ್ನು ಅವರು ಮಿಕ್ಸ್ ಮಾಡಿ ಜಜ್ಜಿ ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿತಾನೆ. ವಿದಿನ್ ಅ ಡೇ ಹಿಸ್ ಪಲ್ಸ್ ಇಂಪ್ರೂವ್ಡ್, ಹಿ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ 5 days. ಸೊ ಈ ಮೆಡಿಸಿನಲ್ಲಿ ಔಷಧೀಯ ಗುಣ ಹೊಂದಿರುವಂಥ ಬಳ್ಳಿ ಅದನ್ನು ಅವರು ಹಾಲಿನ ಜೊತೆ ಸೇವಿಸಿದ ಮೇಲೆ 5 ದಿನದೊಳಗೆ ಅವನು ಕಂಪ್ಲೀಟ್ ಕ್ಯೂರ್ ಆಗ್ತಾನೆ. ಆಲ್ಸೋ ಸ್ಟಾರ್ಟೆಡ್ ಇಸ್ ಜಾಬ್ ಆಸ್ ಅ ರಿಕ್ಷಾ ಡ್ರೈವರ್. ಮತ್ತೊಮ್ಮೆ ಅವನು ಜೀವನ ಸ್ಟಾರ್ಟ್ ಮಾಡ್ತಾನೆ ರಿಕ್ಷಾ ಡ್ರೈವರ್ ಆಗಿ. ಸೊ ಇದೆಲ್ಲ ಮುಂಚೆ ಹೇಳಿ ಮಾರ ಹೇಳಿದ ಸ್ಟೋರಿ ಎಲ್ಲ ಸುಳ್ಳಿರ್ಬೋದು. ಇನ್ಫ್ಯಾಕ್ಟ್ ಮಾರ ಅವರಿಗೆ ಅಂಥವರಿಗೆ ದೇ ಓನ್ಲಿ ನೋ ದೀಸ್ ಸ್ಟೋರೀಸ್ ಬಟ್ ದೇ ನೆವರ್ ಎಕ್ಸ್ಪೆರಿಮೆಂಟೆಡ್. ಅವ್ರಿಗೆ ಬರೀ ಸ್ಟೋರೀಸ್ ಗೊತ್ತಿತ್ತು, ಅದನ್ನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ಅದರ ರಿಯಲ್ ವ್ಯಾಲ್ಯೂಸ್ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ, ಬರೀ ಸುಳ್ಳು ಕತೆ ಹೇಳ್ತಾ ಇದ್ರು. ಬಟ್ ಈಗ ರಿಯಲ್ ವ್ಯಾಲ್ಯೂಸ್ ಇಲ್ಲಿದೆ. ಈವನ್ ತೇಜಸ್ವಿ ರಿಯಲೈಸಸ್ ದ್ಯಾಟ್ ದಿಸ್ ಕ್ರೀಪರ್ ಈಸ್ ರಿಯಲಿ ಹೆಲ್ಪ್ಫುಲ್ ಆ್ಯಂಡ್ ಇಟ್ ಕ್ಯಾನ್ ಕ್ಯೂರ್ ರೋಗಗಳನ್ನ, ಅದು ಕ್ಯೂರ್ ಕೂಡ ಮಾಡಬಲ್ಲದು ಅಂತ ಈ ಎಕ್ಸಾಂಪಲ್ಸಿಂದ ಅವರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಶಾಕಿಂಗ್ಲಿ ವೈಲ್ ಸರ್ಚಿಂಗ್ ಫಾರ್ ದ್ಯಾಟ್ ಪ್ಲಾಂಟ್ ತೇಜಸ್ವಿ ಈಟ್ಸ್ ಅ ಲೀಫ್ ಆಫ್ ಇಟ್. ಐ ಹೇಟ್ ಜಸ್ಟ್ ಅ ಸ್ಮಾಲ್ ಪೀಸ್ ಆಫ್ ಇಟ್. ಆ ಮರದ ಸಣ್ಣ ಆ ಬಳ್ಳಿ ಸಣ್ಣ ಭಾಗ ನಾನು ತಿಂದಿದ್ದೆ ಆಗ ಆ ಕೃಷ್ಣನಿಗೆ ಹುಡುಕೊಟ್ಟ ಟೈಮಲ್ಲಿ. ಇನ್ಫ್ಯಾಕ್ಟ್ ದಟ್ ಟೈಮ್ ತೇಜಸ್ವಿ ಇಸ್ ಹೀಲ್ ಇಮ್ಮಿಡಿ ವಾಸ್ ಪೇನಿಂಗ್ ಆ್ಯಂಡ್ ಹೀ ವಾಸ್ ಅಫ್ರೇಡ್ ದಟ್ ಹೀ ವುಡ್ ಹ್ಯಾವ್ ಟು ಲಿವ್. ಇಟ್ ವಾಸ್ ಸ್ವೋಲಿಂಗ್, ಅದು ಕೂತ್ಕೊತಾ ಇತ್ತು ಅವ್ರ ಇಮ್ಮಡಿ, ತೇಜಸ್ವಿ ಅವರು ಇಮ್ಮಡಿ. ಸೊ ದೆನ್ ಹೀ ವಾಸ್ ಅಫ್ರೇಡ್. ಬಟ್ ಇವತ್ತ ಸರ್ಜನ್ ಹ್ಯಾಡ್ ಸೆಡ್ ದಟ್ ಟು ರಿಮೂವ್ ಇಟ್ ದೇ ನೀಡ್ ಟು ಹ್ಯಾವ್ ಸರ್ಜರಿ. ಸರ್ಜರಿಯಿಂದಲೇ ಅದನ್ನು ರಿಮೂವ್ ಮಾಡೋಕ್ಕೆ ಸಾಧ್ಯ. ಆ ಒಂದು ದೇರ್ ವಾಸ್ ಅ ಹೋಲ್ ಅಲ್ಲ ನಿಯರ್ ಇಸ್ ಈಲ್, ಆ ಈಲಲ್ಲಿ ಆದಂಥ ಆ ಗಾಯನ ಸರ್ಜರಿಯಿಂದ ತೆಗಿಬೇಕು ಅಂತ ಹೇಳಿರ್ತಾರೆ. ಬಟ್ ನಾವು ಆಫ್ಟರ್ ಈಟಿಂಗ್ ದಟ್ ಹಿಸ್ ಹೀಲ್ ಈಸ್ ಆಲ್ಸೋ ಕ್ಯೂರ್ಡ್. ಅವ್ರ ಇಮ್ಮಡಿ ಕೂಡ ಗುಣಮುಖ ಆಗಿದೆ. ಇಟ್ ಕುಡ್ ಬಿ ಕೋ ಇನ್ಸಿಡೆನ್ಸ್ ಅಕಾರ್ಡಿಂಗ್ ಟು ತೇಜಸ್ವಿ. ಇಟ್ ಕುಡ್ ಬಿ ಪ್ಯೂರ್ಲಿ ಆಕ್ಸಿಡೆಂಟಲ್. ಅದು ಬಳ್ಳಿಯಿಂದಲೇ ಆಗಿದೆ ಅಂತ ಏನಿಲ್ಲ, ಆಕ್ಸಿಡೆಂಟಲ್ ಆಗಿದ್ರು ಇರ್ಬೋದು ಅಥವಾ ಬಳ್ಳಿಯಿಂದಲೇ ಆಗಿದ್ರು. ಮೇ ಬಿ ದಿಸ್ ಕ್ರೀಪರ್ ಕ್ಯಾನ್ ಕ್ಯೂರ್ ಸಮ್ ಆಫ್ ದ ಡಿಸೀಸಸ್, ಮೇ ನಾಟ್ ಕ್ಯೂರ್ ಆಲ್ ಬಟ್ ಸಮ್. ಸೊ ಹೂ ಇಸ್ ಗೋಯಿಂಗ್ ಟು ರಿಸರ್ಚ್ ಇನ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್? ಫಾರ್ ಪೀಪಲ್ ಲೈಕ್ ಮಾರಾ ರಿಸರ್ಚ್ ಇಸ್ ನಾಟ್ ಇಂಪಾರ್ಟೆಂಟ್. ಈವನ್ ದ ಮಲಯಾಳಿ ಗಾಡ್ ಮ್ಯಾನ್ ಶೇರ್ ಹಿಸ್ ನಾಲೆಡ್ಜ್ ವಿತ್ ಕೃಷ್ಣ ಓನ್ಲಿ ಬಿಕಾಸ್ ಹಿ ವಾಸ್ ವೀಕ್ ಆ್ಯಂಡ್ ಓಲ್ಡ್. ಸೊ ಏನಂದ್ರೆ ಅಕಾರ್ಡಿಂಗ್ ಟು ತೇಜಸ್ವಿ ಈ ಬಳ್ಳಿಗೆ ಒಂದು ಶಕ್ತಿ ಇದೆ, ಇರೋದು ನಿಜಾನೇ. ಆದರೆ ದೆರ್ ಇಸ್ ನೋ ಬಡಿ ಟು ರಿಸರ್ಚ್. ಮಾರ ಅಂತವರಿಗೆ ಬರೀ ಕತೆ ಆಗುತ್ತೆ, ಅವರು ರಿಸರ್ಚ್ ಮಾಡಲ್ಲ, ಎಕ್ಸ್ಪೆರಿಮೆಂಟ್ ಮಾಡಲ್ಲ. ಇನ್ನು ದಿಸ್ ಮಲಯಾಳಿ ಸಾಧುಸ್ ದೇ ಡು ನಾಟ್ ಶೇರ್ ದೇರ್ ಐಡಿಯಾಸ್ ದೇರ್ ನಾಲೆಡ್ಜ್ ವಿತ್ ಅದರ್ಸ್. ಅವರೆಲ್ಲ ಅವ್ರ ನಾಲೆಡ್ಜ್ ಬೇರೆಯವ್ರ ಜೊತೆ ಶೇರ್ ಮಾಡಲ್ಲ. ಅದೇ ಮುಖ್ಯವಾದ ಕಾರಣ ಏನಂದರೆ ಇಂಥ ಕ್ರೀಪರ್ಸ್ಗಳ ವ್ಯಾಲ್ಯೂ ಇನ್ನೂ ಯಾರಿಗೂ ಗೊತ್ತಾಗ್ತಿಲ್ಲ. ದ್ಯಾಟ್ ಸಾಧು ಶೇರ್ ದಿಸ್ ವಿತ್ ಕೃಷ್ಣ ಬಿಕಾಸ್ ಹಿ ವಾಸ್ ಓಲ್ಡ್. ಅಕಸ್ಮಾತ್ ಆ ಸಾಧು ಇನ್ನೂ ಶಕ್ತಿ ಇದ್ರೆ ಅವನೇ ಹುಡುಕ್ತಿದ್ದ ಹೊರತು ಅವ್ನ ನಾಲೆಡ್ಜ್ ಯಾರಿಗೂ ಹೇಳ್ತಿರ್ಲಿಲ್ಲ. ಸೊ ಈ ನೇಟಿವ್ ಡಾಕ್ಟರ್ಸ್ ಪ್ರಾಬ್ಲಮ್ ಏನಂದರೆ ದಿ ಬಿಲೀವ್ ದ್ಯಾಟ್ ದರ್ ಮೆಡಿಸಿನ್ಸ್ ವುಡ್ ಲಾಸ್ ದರ್ ಪೊಟೆನ್ಸಿ ಇಫ್ ದೇ ಶೇರ್ ಇಟ್ ವಿತ್ ಅದರ್ಸ್. ನಮ್ಮ ಇಂಡಿಯನ್ ಸಿಸ್ಟಮ್, ನಮ್ಮ ನೇಟಿವ್ ಲೋಕಲ್ ಮೆಡಿಕಲ್ ಸಿಸ್ಟಮು ಯಾಕೆ ಹಾಳಾಗ್ತಾ ಇದೆ, ಅವನತಿ ಕಾಣ್ತಾ ಇದೆ ಅನ್ನೋದಕ್ಕೆ ಇದು ಇಂಪಾರ್ಟೆಂಟ್ ಕಾರಣ. ಇಂಥ ಕ್ರೀಪರ್ಗೆ ಎಷ್ಟೇ ಶಕ್ತಿ ಇದ್ರೂ ಈ ಲೋಕಲ್ ಡಾಕ್ಟರ್ಸ್ ಅದನ್ನ ನಾಲೆಡ್ಜ್ನ ಬೇರೆಯವ್ರಿಗೆ ಬಿಟ್ಕೊಡಲ್ಲ. ಯಾಕಂದರೆ ದೇ ಬಿಲೀವ್ ದ್ಯಾಟ್ ದ ಮೆಡಿಸಿನ್ ವಿಲ್ ಲೂಸ್ ದರ್ ಇಟ್ಸ್ ಪೊಟೆನ್ಸಿ. ಅದು ಪೊಟೆನ್ಷಿಯಲ್ ಇರುತ್ತಲ್ಲ, ಅದರ ಶಕ್ತಿ ಸಾಮರ್ಥ್ಯನ
ಈ ನಂಬಿಕೆಯಿಂದಾಗಿ ದೇ ಡೋಂಟ್ ಶೇರ್ ದಿಸ್ ನಾಲೆಡ್ಜ್ ವಿತ್ ಅದರ್ಸ್. ಈಗ ಈ ತ್ರಿಪಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಬೇರೆಯವ್ರಿಗೆ ನಾವು ಶೇರ್ ಮಾಡೋಣ ಅಂದಾಗ ಬೇರೆಯವ್ರಿಗೆ ಅದ್ರ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಹೀಗೆ ಟೈಮ್ ಹೋಗ್ತಾ ಇದ್ದಾಗೆ ಅದು ಕಂಪ್ಲೀಟ್ ಆಗಿ ಎಕ್ಸ್ಟೆಂಡ್ ಆಗುತ್ತೆ, ನಾಶ ಆಗೋಗುತ್ತೆ ಅನ್ನೋದು ಪೂರ್ಣಚಂದ್ರ ತೇಜಸ್ವಿ ಅವರ ಮಾತು. ಸೊ ದಟ್ ಈಸ್ ಅರೌಂಡ್ ಮೆಡಿಸಿನ್ ಕ್ರೀಪರ್ ಬೈ ಪೂರ್ಣಚಂದ್ರ ತೇಜಸ್ವಿ. ಥ್ಯಾಂಕ್ ಯು.